ಈ ಮನೋಶಾಸ್ತ್ರ ಅಥವಾ ಮನೋವಿಜ್ಞಾನ ಈ ಒಂದು ವಿಷಯ ತುಂಬಾ ರೋಚಕವಾದಂತ ವಿಷಯ ಯಾವಾಗ ಈ ಒಂದು ವಿಷಯದ ಬಗ್ಗೆ ನಾನು ಸ್ಟಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಇಟ್ ವಾಸ್ ವೆರಿ ಫ್ಯಾಸಿನೇಟಿಂಗ್ ತುಂಬಾ ಫ್ಯಾಸಿನೇಟಿಂಗ್ ಆದಂತ ಒಂದು ವಿಷಯ ಸೊ ಸೈಕಾಲಜಿ ಮತ್ತು ಫಿಲಾಸಫಿ ಅಥವಾ ಮನೋಶಾಸ್ತ್ರ ಮತ್ತು ತತ್ವಶಾಸ್ತ್ರ ಇವೆರಡಕ್ಕೂ ತುಂಬಾ ಕ್ಲೋಸ್ ಕನೆಕ್ಷನ್ ಇದೆ ಈ ಮನೋಶಾಸ್ತ್ರ ಮತ್ತು ತತ್ವಶಾಸ್ತ್ರ ಇವೆರಡೂ ಒಂದೇ ನಾಣ್ಯದ ಎರಡು ಮುಖಗಳು ಅಂದ್ರೂ ತಪ್ಪಾಗಲ್ಲ ಸೊ ಸೈಕಾಲಜಿ ಅಥವಾ ಮನೋಶಾಸ್ತ್ರ ಅಂದ್ರೆ ಏನು ತುಂಬಾ ಸಿಂಪಲ್ ಆಗಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಇಷ್ಟೇ ಸೈಕಾಲಜಿ ಇಸ್ ಎ ಸ್ಟಡಿ ಆಫ್ ಮೈಂಡ್ ಅಂಡ್ ಹ್ಯೂಮನ್ ಬಿಹೇವಿಯರ್ ಅಂದ್ರೆ ಮನೋಶಾಸ್ತ್ರ ಅಂದ್ರೆ ಒಬ್ಬ ವ್ಯಕ್ತಿಯ ಮನಸ್ಸು ಮತ್ತು ಅವನ ನಡವಳಿಕೆ ಆಚಾರ ವಿಚಾರ ಹೇಗಿರುತ್ತೆ ಅನ್ನೋದನ್ನ ಸ್ವಾಭಾವಿಕವಾಗಿ ಅವನ ಒಂದು ಸ್ವಭಾವ ಪ್ರಕೃತಿ ಏನಪ್ಪ ಅನ್ನೋದೇ ಇದು ಸೈಕಾಲಜಿ ಅಥವಾ ಮನಃಶಾಸ್ತ್ರ ಯಾವಾಗ ನಾವು ಈ ಮನಃಶಾಸ್ತ್ರವನ್ನು ಅರ್ಥ ಮಾಡ್ಕೊಂತೀವಿ ಆವಾಗ ನಾವು ನಮ್ಮ ಜೊತೆಲಿರೋವಂಥವರ ಜೊತೆ ಒಡನಾಟ ತುಂಬ ಸುಂದರವಾಗುತ್ತೆ ಯಾಕಂದರೆ ಒಬ್ಬ ವ್ಯಕ್ತಿ ಸ್ವಲ್ಪ ಕೋಪ ಜಾಸ್ತಿ ಅಂತ ನಮ್ಗೆ ಅರ್ಥ ಆಗಿದ ತಕ್ಷಣ ಆ ವ್ಯಕ್ತಿಯ ಜೊತೆ ನಾವು ಹೇಗೆ ಒಡನಾಟ ಮಾಡಬೇಕು ಅನ್ನೋದು ನಮಗೆ ಅರ್ಥ ಆಗುತ್ತೆ ಯಾವಾಗ ಈ ಸೈಕಾಲಜಿ ನಾವು ಅರ್ಥ ಮಾಡ್ಕೊಳ್ಳಲ್ಲ ಆವಾಗ ಪ್ರತಿಯೊಬ್ಬರ ಜೊತೆ ಒಂದು ಒಡನಾಟ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಮ ಒಂದು ರೆಸ್ಪಾನ್ಸ್ ಕೂಡ ಅವ್ರೇನೋ ಒಂದು ಮಾತಾಡ್ತಾರೆ ನಾವೇನೋ ಒಂದು ಮಾತಾಡ್ತೀವಿ ಆವಾಗ ಕ್ಲ್ಯಾಶ್ ಆಗೋದು ಜಗಳ ಆಗೋದು ಇವೆಲ್ಲ ಜಾಸ್ತಿ ಆಗುತ್ತೆ ಅದರಿಂದ ನಮ್ಮೆಲ್ಲರ ಜೀವನದಲ್ಲಿ ಎಸ್ಪೆಷಲಿ ವಿಶೇಷವಾಗಿ ಸಂಬಂಧಗಳಲ್ಲಿ ಈ ಸೈಕಾಲಜಿ ಅಥವಾ ಮನಃಶಾಸ್ತ್ರದ ಒಂದು ಅರಿವು ಜ್ಞಾನ ತುಂಬ ಅಗತ್ಯ ಆಗುತ್ತೆ ಅದಕ್ಕೆ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಪರಿಸ್ಥಿತಿ ನಮ್ಮ ಜೀವನದ ಪರಿಸ್ಥಿತಿ ಇಟ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಅವರ್ ಮನಸ್ಥಿತಿ ಹಂಗಂದ್ರೆ ಏನು ಪರಿಸ್ಥಿತಿ ಮತ್ತು ಮನಸ್ಥಿತಿ ಇವೆರಡು ತುಂಬ ಇಂಪಾರ್ಟೆಂಟ್ ಸೊ ಡೆಫಿನೆಟ್ ಆಗಿ ನಾವೆಲ್ಲರೂ ನಮ್ಮೆಲ್ಲರ ಜೀವನದಲ್ಲಿ ಒಂದಲ್ಲ ಒಂದು ತರಹದ ತೊಂದರೆಗಳು ಕಷ್ಟ ಸುಖ ಬೇರೆ ಬೇರೆ ವಿಧ ವಿಧವಾದಂತಹ ಒಂದು ಪರಿಸ್ಥಿತಿ ಉಂಟಾಗುತ್ತೆ ಈ ಎಲ್ಲ ತರಹದ ಪರಿಸ್ಥಿತಿಯಲ್ಲೂ ನಾವು ಹೇಗೆ ರೆಸ್ಪಾಂಡ್ ಮಾಡ್ತೀವಿ ಈ ಪರಿಸ್ಥಿತಿಯಲ್ಲಿ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಅದು ನಮ್ಮ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಈ ವಿಷಯದ ಬಗ್ಗೆ ಏನು ತಿಳ್ಕೋಬೇಕಂದ್ರೆ ಪರಿಸ್ಥಿತಿ ಈಸ್ ನಾಟ್ ಇನ್ ಅವರ್ ಕಂಟ್ರೋಲ್ ಪರಿಸ್ಥಿತಿ ನಮ್ಮ ಕಂಟ್ರೋಲಲ್ಲಿ ಇರಲ್ಲ ಆದರೆ ಮನಸ್ಥಿತಿ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ ಸೊ ಪರಿಸ್ಥಿತಿಯನ್ನು ನಾನಿವಾಗ ಗಾಡಿ ತೆಗೆದು ಆಫೀಸ್ಗೆ ಹೋಗಬೇಕು ಕೆಲಸಕ್ಕೆ ಹೋಗಬೇಕು ಹೊರಗಡೆ ಹೋಗಬೇಕು ಅನ್ನೋ ಒಂದು ಪರಿಸ್ಥಿತಿ ಸೊ ಗಾಡಿ ತೆಗಿತೀನಿ ಆದರೆ ಅಲ್ಲಿ ಟ್ರಾಫಿಕ್ ನನ್ನ ಕಂಟ್ರೋಲಲ್ಲಿಲ್ಲ ಯಾವುದೋ ಒಬ್ಬ ಜೋರಾಗಿ ನನ್ನ ಮುಂದೆ ಗಾಡಿ ಓಡಿಸ್ಕೊಂಡು ಬರ್ತಾನೆ ಅವನು ಹೇಗೆ ಗಾಡಿ ಓಡಿಸ್ಬೇಕು ಅನ್ನೋದು ನನ್ನ ಕಂಟ್ರೋಲಲ್ಲಿಲ್ಲ ಆದರೆ ಆ ಟ್ರಾಫಿಕ್ಕು 10 ನಿಮಿಷ 15 ನಿಮಿಷ ಅರ್ಧ ಗಂಟೆ ಟ್ರಾಫಿಕ್ ಇರುತ್ತೆ ಆ ಟ್ರಾಫಿಕ್ಕಿನಲ್ಲಿ ನನ್ನ ಮನಸ್ಥಿತಿ ಹೇಗೆ ಅನ್ನೋದು ನನ್ನ ಕಂಟ್ರೋಲಲ್ಲಿರುತ್ತೆ ನಿಮಗೆಲ್ಲರಿಗೂ ಅರ್ಥ ಆಗ್ತಿದೆ ಅನ್ಕೊಂತೀನಿ ಸೊ ಪರಿಸ್ಥಿತಿ ನಮ್ಮ ಜೀವನದಲ್ಲಿ ಪರಿಸ್ಥಿತಿ ನಮ್ಮ ಕಂಟ್ರೋಲಲ್ಲಿರಲ್ಲ ಆದರೆ ಆ ಪರಿಸ್ಥಿತಿಯನ್ನು ಹೇಗೆ ಎದುರಿಸ್ಬೇಕು ಅನ್ನೋದು ಆ ಮನಸ್ಥಿತಿ ನಮ್ಮ ಕಂಟ್ರೋಲಲ್ಲಿರುತ್ತೆ ಅದಕ್ಕೆ ನಾನು ಯಾವಾಗಲೂ ತಮಾಷೆಗೆ ಹೇಳ್ತಾ ಇರ್ತೀನಿ ನಮ್ಮ ಬೆಂಗಳೂರು ಏನಾಗಿದೆ ಅಂದರೆ ಒಂಥರ ಐಟಿ ಹಬ್ ಆಗಿದೆ ಸೊ ಬೆಂಗಳೂರಿನಲ್ಲಿ ಇಡೀ ಪ್ರಪಂಚದಿಂದ ಜನಗಳು ಬೆಂಗಳೂರಿಗೆ ಕೆಲಸಕ್ಕೋಸ್ಕರ ಬರ್ತಾ ಇದ್ದಾರೆ ಏನಕ್ಕೆ ಅಂದರೆ ಫಾರ್ ದ ಬ್ರೆಡ್ ಆ್ಯಂಡ್ ಬಟರ್ ಸೊ ಅವರು ಬ್ರೆಡ್ ಆ್ಯಂಡ್ ಬಟರ್ಗೋಸ್ಕರ ನಮ್ಮ ಬೆಂಗಳೂರಿಗೆ ಬರ್ತಾರೆ ಅವ್ರಿಗೆ ಆದರೆ ಅವ್ರಿಗೆ ಜ್ಯಾಮ್ ಫ್ರೀಯಾಗಿ ಸಿಗುತ್ತೆ ಏನಂದರೆ ಅದು ಟ್ರಾಫಿಕ್ ಜ್ಯಾಮ್ ಸೊ ಈ ಟ್ರಾಫಿಕ್ ಜ್ಯಾಮ್ ಅನ್ನೋದೊಂದು ಪರಿಸ್ಥಿತಿ ಆದರೆ ಆ ಟ್ರಾಫಿಕ್ ಜ್ಯಾಮಲ್ಲಿ ಆಕ್ಸಿಡೆಂಟ್ ಆಗುವಂಥ ಸಿಚುವೇಷನ್ಸಲ್ಲಿ ನಾವು ಹೇಗೆ ರೆಸ್ಪಾಂಡ್ ಮಾಡ್ತೀವಿ ಹೇಗೆ ಆ ಒಂದು ಪರಿಸ್ಥಿತಿನ ಎದುರಿಸ್ತೀವಿ ಅದು ನಮ್ಮ ಮನಸ್ಥಿತಿಯ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನೇ ಮನೇಲಿ ಜಗಳ ಆಡಿಕೊಂಡು ಬೆಳಗ್ಗೆಯಿಂದ ನನ್ನ ಜೀವನನೇ ಚೆನ್ನಾಗಾಗಿಲ್ಲ ಅಂಥ ಟೈಮಲ್ಲಿ ಯಾವುದೇ ಒಂದು ಕೆಟ್ಟ ಪರಿಸ್ಥಿತಿ ಸ್ವಲ್ಪ ಡಿಫಿಕಲ್ಟ್ ಪರಿಸ್ಥಿತಿ ಬಂದಾಗ ಅದನ್ನು ಎದುರಿಸೋ ಶಕ್ತಿ ಕೆಪಾಸಿಟಿ ನಮ್ಮಲ್ಲಿ ಇರೋದಿಲ್ಲ ಅದಕ್ಕೆ ಪರಿಸ್ಥಿತಿನ ನಾವು ಬದಲಾಯಿಸೋಕ್ಕಾಗಲ್ಲ ಮನಸ್ಥಿತಿಯನ್ನು ನಾವು ಕಂಟ್ರೋಲ್ ಇಟ್ಕೊಂಡು ಬದಲಾಯಿಸ್ಬೋದು ಅನ್ನೋದು ಪಾಯಿಂಟ್ ಒಂದು ಸುಂದರವಾದ ಕತೆ ಇದ್ರ ಬಗ್ಗೆ ಈ ಕತೆ ಏನಪ್ಪ ಅಂದರೆ ಇದೊಂದು ಸೈಕಾಲಜಿ ಯೂನಿವರ್ಸಿಟಿ ಕಾಲೇಜ್ ಆಗಿರುತ್ತೆ ಇಲ್ಲಿ ಒಬ್ಬರು ಸೈಕಾಲಜಿ ಪ್ರೊಫೆಸರ್ ಕ್ಲಾಸಿಗೆ ಬರ್ತಾರೆ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಅಂದರೆ ಒಂದು 20 ವರ್ಷ 21 ವರ್ಷ ವಯಸ್ಸಾಗಿರೋರು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹುಡುಗ ಹುಡುಗಿರೆಲ್ಲ ಕೂತಿರ್ತಾರೆ ಈ ಪ್ರೊಫೆಸರ್ ತುಂಬ ಫೇಮಸ್ ಪ್ರೊಫೆಸರ್ ಆಗಿರ್ತಾರೆ ಆ ಕಾಲೇಜಲ್ಲಿ ಸೈಕಾಲಜಿ ಪ್ರೊಫೆಸರ್ ಸೊ ಇವರು
ಕಾಲೇಜಿಗೆ ಬರ್ತಾರೆ, ಕ್ಲಾಸಿಗೆ ಬರ್ತಾರೆ. ಕ್ಲಾಸಿಗೆ ಬಂದು ಎಲ್ಲರೂ ಏನು ಹೇಳ್ತಾರೆ ಪ್ರೊಫೆಸರ್ ಅಂತ ಆತುರದಿಂದ ಕಾಯ್ತಾ ಇರ್ತಾರೆ. ಆವಾಗ ಈ ಪ್ರೊಫೆಸರ್ ಹೇಳ್ತಾರೆ, ಅವ್ರ ಬ್ಯಾಗಿಂದ ಒಂದು ಕಿತ್ತಲೆ ಹಣ್ಣು ಆರೆಂಜಿನ ತೆಗಿತಾರೆ. ಆರೆಂಜಿನ ತೆಗೆದು ಎಲ್ಲರಿಗೂ ಹೇಳ್ತಾರೆ, ಮೈ ಡಿಯರ್ ಸ್ಟೂಡೆಂಟ್ಸ್, ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಈ ಒಂದು ಕಿತ್ತಳೆ ಹಣ್ಣಿನ ಒಂದು ದೊಡ್ಡ ಪಾಠ ಕಲಿಬೋದು, ಸೈಕಾಲಜಿಕಲ್ ಲೆಸನ್ ಕಲಿಬೋದು ಅಂತ ಹೇಳ್ತಾರೆ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಸರ್ ಕಿತ್ತಳೆ ಹಣ್ಣಿಂದ ನಾವೇನು ಕಲಿಯೋಕ್ಕಾಗತ್ತೆ ಸರ್ ಅಂತ ಕೇಳ್ತಾರೆ. ಎಲ್ಲರಿಗೂ ಆಶ್ಚರ್ಯ, ಆದರೆ ಒಂದು ನಂಬಿಕೆ, ಯಾಕಂದರೆ ಈ ಪ್ರೊಫೆಸರ್ ಏನೇ ಮಾತಾಡಿದ್ರು ಒಂದು ಅರ್ಥಬದ್ಧವಾಗಿ ಮಾತಾಡ್ತಾರೆ, ಒಂದು ನಂಬಿಕೆ ಕೂಡ ಇರುತ್ತೆ. ಆವಾಗ ಪ್ರೊಫೆಸರ್ ಆರೆಂಜ್ ಕಿತ್ತಳೆ ಹಣ್ಣು ತೋರಿಸಿ ಕೇಳ್ತಾರೆ, ಫ್ರೆಂಡ್ಸ್ ಸ್ಟೂಡೆಂಟ್ಸ್ ಇದು ಏನಿದು ಅಂತ ಕೇಳ್ತಾರೆ. ಎಲ್ಲರೂ ಹೇಳ್ತಾರೆ, ಸರ್ ಅದು ಕಿತ್ತಳೆ ಹಣ್ಣು ಆರೆಂಜ್ ಅಂತ ಹೇಳ್ತಾರೆ. ಆವಾಗ ಪ್ರೊಫೆಸರ್ ಕೇಳ್ತಾರೆ, ಈ ಕಿತ್ತಳೆ ಹಣ್ಣನ್ನು ನಾನು ಸ್ಕ್ವೀಸ್ ಹಿಂಡಿದ್ರೆ ಈ ಕಿತ್ತಳೆ ಹಣ್ಣಿಂದ ಏನು ಬರುತ್ತೆ ಅಂತ ಕೇಳ್ತಾರೆ. ಆವಾಗ ಸ್ಟೂಡೆಂಟ್ಸ್, ಸರ್ ಕಿತ್ತಳೆ ಹಣ್ಣಿಂದ ಏನು ಬರುತ್ತೆ ಸರ್, ಕಿತ್ತಳೆ ಹಣ್ಣನ್ನು ಹಿಂಡಿದ್ರೆ ಏನು ಬರುತ್ತೆ, ಜ್ಯೂಸ್ ಬರುತ್ತೆ ಸರ್ ಅಂತ ಹೇಳ್ತಾರೆ. ಆವಾಗ ಪ್ರೊಫೆಸರ್ ಹೇಳ್ತಾರೆ, ಓಕೆ ಕಿತ್ತಳೆ ಹಣ್ಣನ್ನು ಹಿಂಡಿದ್ರೆ ಏನು ಜ್ಯೂಸ್ ಬರುತ್ತೆ, ಆ್ಯಪಲ್ ಜ್ಯೂಸ್ ಬರುತ್ತಾ, ಗ್ರೇಪ್ ಜ್ಯೂಸ್ ಬರುತ್ತಾ, ಸಪೋಟಾ ಜ್ಯೂಸ್ ಬರುತ್ತಾ, ಏನು ಜ್ಯೂಸ್ ಬರುತ್ತೆ ಅಂತ ಕೇಳ್ತಾರೆ. ಆವಾಗ ಸ್ಟೂಡೆಂಟ್ಸ್ ಎಲ್ಲ, ಸರ್ ಏನು ಸರ್ ಇಂಥ ಸಿಲಿ ಪ್ರಶ್ನೆ ಕೇಳ್ತಾ ಇದ್ದೀರಾ, ಆರೆಂಜ್ ಜ್ಯೂಸ್ನ ಆರೆಂಜ್ನ ಹಿಂಡಿದ್ರೆ ಸ್ಕ್ವೀಸ್ ಮಾಡಿದ್ರೆ ನಮಗೆ ಆರೆಂಜ್ ಜ್ಯೂಸ್ ಬರುತ್ತೆ, ಬೇರೆ ಯಾವ ಜ್ಯೂಸು ಬರಲ್ಲ ಸರ್ ಅಂತ ಹೇಳ್ತಾರೆ. ಆವಾಗ ಪ್ರೊಫೆಸರ್ ಕೇಳ್ತಾರೆ ಇನ್ನ ಒಂದು ಪ್ರಶ್ನೆ, ಆರೆಂಜ್ನ ಹಿಂಡಿದ್ರೆ, ಕಿತ್ತಳೆ ಹಣ್ಣನ್ನ ಹಿಂಡಿದ್ರೆ ಆರೆಂಜ್ ಜ್ಯೂಸೇ ಏನಕ್ಕೆ ಬರುತ್ತೆ ಅಂತ ಕೇಳ್ತಾರೆ. ಆವಾಗ ಸ್ಟೂಡೆಂಟ್ಸ್ ಎಲ್ಲ ಹೇಳ್ತಾರೆ, ಸರ್ ಆರೆಂಜ್ನ ಹಿಂಡಿದ್ರೆ ಆರೆಂಜ್ ಜ್ಯೂಸ್ ಬರುತ್ತೆ, ಏನಕ್ಕೆ ಅಂದರೆ ಆರೆಂಜಲ್ಲಿ ಆರೆಂಜ್ ಜ್ಯೂಸೇ ಇರುತ್ತೆ, ಒಳಗಡೆ ಅದೇ ಇರೋದ್ರಿಂದ ನಾವು ಹಿಂಡಿದಾಗ ಆರೆಂಜ್ ಜ್ಯೂಸ್ ಬರುತ್ತೆ ಅಂತ ಹೇಳ್ತಾರೆ. ಆವಾಗ ಪ್ರೊಫೆಸರ್ ಹೇಳ್ತಾರೆ, ಇದು ನಾವು ಜೀವನದಲ್ಲಿ ಕಲಿಬೇಕಾಗಿರುವಂಥ ಒಂದು ದೊಡ್ಡ ಪಾಠ. ಮತ್ತೆ ವಿದ್ಯಾರ್ಥಿಗಳೆಲ್ಲ ಆಶ್ಚರ್ಯ ಆಗುತ್ತೆ, ಸರ್ ಇದೆಲ್ಲ ಏನು ಪಾಠ ಕಲಿತೀರಿ ಸರ್ ಅಂತ. ಆವಾಗ ಆ ಪ್ರೊಫೆಸರ್ ಹೇಳ್ತಾರೆ, ನಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಕರವಾದಂತಹ ಸಂದರ್ಭ ಪರಿಸ್ಥಿತಿ ಬರುತ್ತಲ್ಲ, ಈ ಎಲ್ಲ ಪರಿಸ್ಥಿತಿಗಳು ಹೇಗೆ ಅಂದರೆ ನಮ್ಮನ್ನು ಯಾರಾದರೂ ಹಿಂಡ್ತಾ ಇರ್ತಾರೆ ಲೈಫಲ್ಲಿ, ಅದು ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅಕ್ಕ ತಂಗಿ ತಮ್ಮ, ನಮ್ಮ ಕೆಲಸ ಮಾಡೋ ಬಾಸ್ ಆಗಿರ್ಬೋದು, ನಾವು ಹೋಗೋ ಕಾಲೇಜಲ್ಲಿ ಟೀಚರ್ಸ್ ಆಗಿರ್ಬೋದು, ಯಾರೋ ಒಬ್ರು ಯಾವುದೋ ಒಂದು ಪರಿಸ್ಥಿತಿಲಿ ಹಾಕಿ ನಮ್ಮನ್ನು ಹಿಂಡ್ತಾರೆ. ಆ ಹಿಂಡಿದಾಗ ಹೊರಗಡೆ ಏನು ಬರುತ್ತೆ, ಹೊರಗಡೆ ಕೋಪ, ದ್ವೇಷ, ಅಸೂಯೆ, ಅವನಿಗೋಗಿ ನಾನು ಹೊಡಿಬೇಕು, ಅವನಿಗೂ ನಾನು ತೊಂದರೆ ಕೊಡಬೇಕು, ಅಂದರೆ ನಮ್ಮ ಒಳಗಡೆ ಆ ಒಂದು ಕೆಟ್ಟ ಮನಸ್ಥಿತಿ ಇದೆ ಅಂತ. ಆದರೆ ನಮ್ಮ ಒಳಗಡೆ ಪ್ರೀತಿ, ವಿಶ್ವಾಸ, ತಾಳ್ಮೆ ಇದೆಲ್ಲ ಇದ್ದರೆ ನಮ್ಮ ಒಳಗಡೆ ಆ ಈ ಎಲ್ಲ ಒಳ್ಳೆ ವರ್ಚ್ಯೂಸ್, ಗುಡ್ ವರ್ಚ್ಯೂಸ್ ಇದೆ ಅಂತ. ಸೊ ಅದರಿಂದ ನಮ್ಮ ಜೀವನದಲ್ಲಿ ಯಾರಾದರೂ ಹಿಂಡಿದಾಗ ಹೊರಗಡೆ ತಾಳ್ಮೆ, ಪ್ರೀತಿ, ನಂಬಿಕೆ, ಟ್ರಸ್ಟ್ ಅದೆಲ್ಲ ಬಂದಾಗ ಅರ್ಥ ಮಾಡ್ಕೋಬೇಕು ನಮ್ಮ ಒಳಗಡೆ ಒಳ್ಳೆ ವಿಷಯಗಳಿದೆ ಅಂತ. ಆದರೆ ನಮ್ಮ ಒಂದು ಕೆಟ್ಟ ಸಿಚುವೇಶನ್ ಬಂದಾಗ ನಾವು ಅದಕ್ಕೆ ನೆಗೆಟಿವ್ ಆಗಿ ನಕಾರಾತ್ಮಕವಾಗಿ ರಿಯಾಕ್ಟ್ ಆದರೆ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಒಳಗಡೆ ಕೂಡ ಒಳ್ಳೆ ವಿಷಯಗಳಿಲ್ಲ. ಸೊ ಅದರಿಂದ ನಾವು ಸೈಕಾಲಜಿಕಲಿ ನಮ್ಮ ಸ್ವಾಭಾವಿಕವಾಗಿ ನಾವು ಒಳ್ಳೆ ವಿಚಾರಗಳನ್ನ ಕೇಳಿ ತಿಳ್ಕೊಂಡು ನೋಡಿ ಅದನ್ನು ನಾವು ಪ್ರಾಕ್ಟಿಕಲ್ಲಾಗಿ ಅಪ್ಲೈ ಮಾಡಿದಾಗ ನಾವು ಕೂಡ ನಮ್ಮ ಜೀವನದಲ್ಲಿ ತುಂಬ ಸುಂದರವಾಗಿ ಬೆಳಿತೀವಿ. ಧನ್ಯವಾದ. Click on the bell icon to watch our latest videos.